जगन्नाथ, आर यू ऑल राइट? या, आई एम ओके, याके? अला, यद्वा तद्वा फूड तिंद्रला, येल निम होटे ब्लास्ट आग बुड़तो अंता, नन खेदर के अष्टे. मेरा, हागे लागक साथ याने लकने, बैटिंग अल ना व्यावत्त हिंदे बिद्धोरला, मुंदे नु गोड़रे बरी 4-6 अष्टे. मीरा ऊट माड़ घम इन कईयल कणे आह मुत्तप्पन गर्ल फ्रेंड तुम्बाने लकी कणे सद्य लकी आगिर्ताळे दोड्ड इडियट आगिर्ताळे अष्टे इडियट याके इन्नेनो अवन तरले तापत्रेगे इवळ तले केट होगिरत अष्टे अल्वे मीरा आ मुत्तप्पन हेसरिद्रे नीन याके इष्टोंद रांग आग्तिया गर्लफ्रेंड यार गोता मीट जनरल यूजुअली गर्लफ्रेंड्स जगन्नाथ यू आर वेरी लकी ನಿಮಗೆ ಯಾವುದೋ ಡಬ್ಬಾ ಗರ್ಲ್ ಫ್ರೆಂಡ್ ಸಿಕ್ಕ ಬದಲು ನಾನು ಸಿಕ್ಕಿದ್ದೀನಿ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮೀ ಅದರ್ವೈಸ್ ನಿಮ್ಮ ಲೈಫು ಚಿತ್ರಾನ ಆಗ್ಬಿಡ್ತಾ ಇತ್ತು ಚಿತ್ರಾನ ಯಾ ಐ ಹ್ಯಾವ್ ಸೇವ್ಡ್ ಯು ನನ್ನಂತ ಗರ್ಲ್ ಫ್ರೆಂಡ್ ನಿಮಗೆ ಸಿಕ್ಕಿದಾಳಲ್ಲ ಯೋ ಯೋ ಅಲ್ಲ ಮೇಡಂ ಕಾರ್ ಓನರ್ ಮನೆ ಅಡ್ರೆಸ್ ನ ನೀವು ಹೇಗೆ ಕಂಡು ಹಿಡಿದ್ರಿ ಅದಕ್ಕೆ ನಿನ್ನನ್ನ ಕಾಮನ್ ಮ್ಯಾನ್ ಅನ್ನೋದು ನನ್ನನ್ನ ಪೊಲೀಸ್ ಆಫೀಸರ್ ಅನ್ನೋದು ಈಗಲಾದರೂ ಅರ್ಥ ಆಯ್ತಾ ನಿನಗಿಂತ ನನಗೆ ಟ್ಯಾಲೆಂಟ್ ಇದೆ ಅಂತ ನಾವ್ ಬಂದಿರೋದು ಅನುಮಾನಾಸ್ಪದ ವ್ಯಕ್ತಿನ ಕಂಡು ಹಿಡಿಯೋದಕ್ಕೆ ಈಗೆಲ್ಲ ಬೆಲ್ ಮಾಡ್ ಒಳಗಡೆ ಹೋಗಬಾರದು ಎಲ್ಲಯ್ಯ ಯಜಮಾನ್ರು ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಮೇಡಂ ಅವರಿಲ್ಲ ಹೌದಾ ಸರಿ ಇವಾಗ ಏನು ಮೇಡಂ ಮಾಡೋದು ಕಾರ್ ಓನರ್ ಬರೆ ಮನೆಯಲ್ಲ ಅಂತ ಹೇಳ್ತಾ ಇದ್ದರಲ್ಲ ನೀನು ಅದನ್ನ ನಂಬ್ತೀಯಾ ಮನೆ ಕೆಲಸವನ್ನ ಹೇಳಿದ್ನಲ್ಲ ನಂಬಲೇಬೇಕು ಅವನು ಮಾತಾಡಬೇಕಾದ್ರೆ ಅವನು ಕೈ ಕಾಲನ್ನ ಅಬ್ಸರ್ವ್ ಮಾಡ್ತೀಯಾ ನಡಕ್ತಾ ಇತ್ತು ಹೌದು ಅಬ್ಸರ್ವ್ ಮಾಡ್ದೆ ನಡಕ್ತಾ ಇತ್ತು ಅದರ ಅರ್ಥ ಅವನು ಸುಳ್ಳು ಹೇಳ್ತಿದಾನೆ ಅಂತ ಆ ಕಾರ್ ಓನರ್ ಮನೆ ಒಳಗಡೆನೇ ಇದಾನೆ ಹೌದಾ ಈಗಲಾದರೂ ಒಪ್ಪಕೋತ್ಯಾ ಪೊಲೀಸ್ ಬ್ರೈನ್ ಬೇರೆನೇ ಅಂತ ನೋಣ ಸರಿ ಬಾ ಯಾವಾಗ ಬರ್ತಾರಪ್ಪ ಬೇರೆ ದೇಶದಿಂದ ಗೊತ್ತಿಲ್ಲ ಮೇಡಂ ಹೌದಾ ನಾನೊಂದು ವಿಚಾರ ಹೇಳಕ್ ಬಂದೆ ನಿಮ್ಮ ಬಾಸ್ ಏನಾದರೂ ಕಾಲ್ ಮಾಡಿದ್ರೆ ಮರಿದೆ ಅವರಿಗೆ ತಿಳಿಸ್ಬಿಡು ಇವತ್ತು ನಿಮ್ಮ ಯಜಮಾನರ ತಾಯಿ ತೀರ್ಹೋದ್ರು ನಮ್ಮ ಯಜಮಾನರ ತಾಯಿ ತೀರ್ಹೋದ್ರಾ ಏನು ನಮ್ಮ ತಾಯಿ ತೀರ್ಹೋದ್ರಾ ಯಾವಾಗ ನಿಮ್ಮ ಹೆಸರು ನಾನು ವೆಂಕಟ್ ಈ ಕಾರ್ ಓನರ್ ವೆಂಕಟ್ ನೀನೇ ತಾನೆ ಯಾವ ಕಾರು ನನಗೆ ಏನು ಗೊತ್ತಿಲ್ಲ ನಮ್ಮ ತಾಯಿಗೆ ಏನಾಯ್ತು ಹೇಳಿ ನಿಮ್ಮ ತಾಯಿಗೆ ಏನು ಆಗಿಲ್ಲ ಒಳಗಡೆ ಇದ್ದು ಇಲ್ಲ ಅಂತ ಸುಳ್ಳು ಹೇಳಿದಿಲ್ಲ ಅದಕ್ಕೆ ನಾನು ಸುಳ್ಳು ಹೇಳಿದೆ ಮಗನೇ ನಮ್ಮತ್ರನೇ ಆಟ ಆಡ್ತ್ಯಾ ಎಲ್ಲ ಕಾರು ಯಾವ ಕಾರು ಈ ನಂಬರ್ ಇರೋ ಕಾರು ಇತ್ತೀಚೆ ಕೊಂಡ್ಕೊಂಡಿಲ್ಲ ಆ ಕಾರ್ ಸ್ವಲ್ಪ ದಿನದಿಂದ ಕಳ್ಳತನ ಆಗೋಯ್ತಲ್ಲ ಕಳ್ಳತನ ಆಗಿರೋದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಹಾಗಾದ್ರೆ ಮನೆ ಒಳಗಡೆ ಯಾಕೆ ಬಚ್ಚಿಟ್ಕೊಂಡಿದ್ದೆ ನಾನು ಬಂದಾಗ ಇದ್ದು ಇಲ್ಲ ಅಂತ ಯಾಕೆ ಅನ್ಸ್ಕೊಂಡೆ ಅದು
ಕಾರ್ ಲೋನ್ ವಿಚಾರವಾಗಿ ಯಾರೋ ಕಾರ್ನ ಸೀಸ್ ಮಾಡಕ್ಕೆ ಬಂದಿದ್ದಾರೆ ಅನ್ಕೊಂಡೆ. ಹಾಗಾಗಿ ಎದ್ರುಕೊಂಡು ಬರಲಿಲ್ಲ. ಹೌದಾ? ಪರವಾಗಿಲ್ಲ ಮೇಡಮ್, ನಿಜವಾಗ್ಲೂ ನಿಮ್ಮ ಬ್ರೈನ್ನ ಮೆಚ್ಚಬೇಕಾದ್ದೆ. ಅಲ್ಲ, ನೀವು ಹೇಗೆ ಸುಳ್ಳು ಹೇಳಿದ್ರಿ? ಅಕಸ್ಮಾತ್ ಅವ್ರ ತಾಯಿ ಮೊದಲು ಸತ್ತೋಗಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಾನೇನ್ ದಡ್ಡಿ ಅಲ್ಲ, ಅವನ ಹತ್ರ ಮಾತಾಡ್ಬೇಕಾದ್ರೆ ಮನೆ ಒಳಗಡೆ ಇರೋ ಎಲ್ಲಾ ಫೋಟೋಗಳನ್ನು ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಯಾವ ಹೆಂಗಸಿನ ಫೋಟೋಗೂ ಹಾರ ಹಾಕಿರ್ಲಿಲ್ಲ. ಬನ್ನಿ. ಏನ್ ಮಗ, ತುಂಬಾ ಓದಿರಂತರ ಇದೆಯಾ? ಕೊಲೆ ಮಾಡಿ ಬಂದಿಯಾ? ಚೆನ್ನಾಗಿ ಓದಿದಾನೆ ನೋಡಕ್ಕೆ, ದೊಡ್ಡ ಮನೆ ಓನರ್ ತರ ಕಾಣ್ತಾನೆ. ಈಜೆ ಕೊಲೆ ಮಾಡಿ ಬಂದಂತರು. ಈಗಿನ ಕಾಲದಲ್ಲಿ ಯಾರಿಗೂ ನಂಬುವಾಗಿಲ್ಲ ಗುರು. ನೀವೇ ಕೊಲೆ ಮಾಡಕ್ ನಿಂತ್ರೆ ನಾವೇನ್ ಮಾಡೋದು? ನಮ್ಮ ಹೊಟ್ಟೆ ಮೇಲೆ ಹೊಡ್ಬಿಟ್ಟಲ್ಲ ಗುರು. ನೀನು ಈ ಪಾರ್ಟಿ ಒಳ್ಳೆ ರೀತಿಯಲ್ಲಿ ಅವ ಶುರು ಮಾಡಿದಾನೆ. ನಮ್ಮಂಗೆ ಪೆಟ್ಟಿ ಕೇಸಿಂದ ಶುರು ಮಾಡಿಲ್ಲ, ಎತ್ಕಂತಾನೆ ಕೊಲೆ ಮಾಡಿದಾನೆ. ಏನ್ ಗುರು, ಸುರನ ಮೊದಲೇ ಅಂತ ಎತ್ಬಿಟ್ಟಂತೆ, ಇನ್ನ ಎಲ್ಲಿ ಅಂತ ಬೇರೆ ಇದ್ದಾಳಂತೆ. ಅವಳೆತ್ತಕ್ಕೆ ಯಾವ ಸ್ಕೆಚ್ ಗುರು? ಬೇಡ ಮಗ, ಬಿಸಿ ನೋಡ್ತಿದ್ದಾನೆ. ಎಲ್ಲರೂ ಮನೆ ಕಳಿ, ಆಮೇಲೆ ವಿಚಾರಿಸ್ಕೊಳ್ಬೋಣ. ನನಗೆ ತುಂಬಾ ಗಾಬರಿ ಆಗ್ತಿದೆ ನಚಿಕೇತ್. ಕಾರ್ತಿಕ್ ಏನೋ ಅಪಾಯ ಆಗಿದೆ ಅನ್ನಿಸ್ತದೆ. ಗಾಬರಿ ಆಗ್ಬೇಡ, ನಾನು ಇವಾಗಲೇ ಹಿಂದೆ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮೇಡಮ್. ಹೌದಾ? ಸರಿ ಮೇಡಮ್, ನಾನು ಜೊತೆ ಬರ್ತೀನಿ. ಏನಾಯ್ತು ನಚಿಕೆ, ಯಾಕೆ ಗಾಬರಿ ಆಗಿದ್ದೀರ? ದೀಪಾ, ಇಂದ್ರ ಅವ್ರಿಗೆ ಮೆಸೇಜ್ ಹೋಗಿದೆಯಂತೆ. ಕಾರ್ತಿಕ್ ಸೆಲ್ಲಲ್ಲಿ ಗಲಾಟೆ ಆಗಿದೆಯಂತೆ. ಇಂದ್ರವ್ರು ಆಗಲೇ ಹೊರಟಿದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ನೀನು ಗಾಬರಿ ಆಗ್ಬೇಡ ದೀಪಾ, ನಾನು ನಿಂಗೆ ಫೋನ್ ಮಾಡ್ತೀನಿ. ಬೇಗ ಹೋಗೋ ಕೇಳಿ, ಅಲ್ಲೇನಾದರೂ ಅಪಾಯ ಆಗೋದಕ್ಕೂ ಮೊದಲು ನಾವು ಅಲ್ಲಿ ಹೋಗಿ ತಲುಪಬೇಕು. ಸ್ವಲ್ಪ ಬೇಗ ಹೋಗಪ್ಪ, ಬೇಗ.
ಹೇಳಿ ಸಾರಿ. ರೀ ಕಾನ್ಸ್ಟೇಬಲ್ ಫಸ್ಟ್ ಏಡ್ ತಗೊಂಡ್ರಿ. ತುಂಬಾ ಥ್ಯಾಂಕ್ಸ್ ಮೇಡಂ, ಸರಿಯಾದ ಸಮಯಕ್ಕೆ ತಡೆದ್ರಿ. ಇಲ್ಲದೆ ಹೋಗಿದ್ದಿದ್ರೆ ಕಾರ್ತಿಕ್ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು. ಎಷ್ಟೊತ್ತಿಗೆ ರೀ ಬರೋದು? ನಿಮ್ಗಿಂತ ಮುಂಚೆ ನಾನೇ ಇಲ್ಲಿ ರೀಚ್ ಆದ್ನಲ್ರಿ. ಐ ಆಮ್ ಸಾರಿ ಮೇಡಂ, ಬರುವಾಗ ದಾರಿಯಲ್ಲಿ ತುಂಬಾ ತೊಂದರೆ ಆಯ್ತು. ಕಾರ್ತಿಕ್ ನ ಇನ್ ಮುಂದೆ ಇಲ್ಲಿ ಇಡೋದು ಸೇಫ್ ಅಲ್ಲ. ನಾನು ನನ್ನ ಸ್ಟೇಷನ್ಗೆ ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಪೇಪರ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಏಡ್ ಮಾಡಿ ಇವ್ರನ್ನ ಬೇಗ ಕರ್ಕೊಂಬನ್ನಿ. ಕಾರ್ತಿಕ್, ಹಲೋ ದೀಪಾ. ಹೇಳಿ ನಚಿಕೇತ್, ಈಗ ಹೇಗಿದೆ ಪರಿಸ್ಥಿತಿ? ಎಲ್ಲ ಸರಿ ಹೋಗಿದೆ ದೀಪಾ. ಕಾರ್ತಿಕ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೆ. ಕಾರ್ತಿಕ್ನ ಇಂದ್ರ ಅವರು ಔಟ್ ಸ್ಟೇಷನ್ಗೆನೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹೌದಾ ದೀಪಾ? ಏನು ತೊಂದರೆ ಇಲ್ಲ, ನೀ ಹೆದರಬೇಡ. ಸರಿ, ಹಾಗಿದ್ರೆ ನನಗೆ ಈಗಲೇ ಬರಬೇಕು ಅಂತ ಅನ್ನಿಸ್ತದೆ. ನನಗೆ ಇಲ್ಲಿ ಇರಕ್ಕೆ ಆಗ್ತಿಲ್ಲ, ಈಗಲೇ ಬರ್ತೀನಿ. ಏನು? ನಿಮ್ಮನ್ನ ಒಂದು ಸಹಾಯ ಆಗ್ಬೇಕಿತ್ತು. ಏನದು? ಸ್ವಲ್ಪ ಹೊತ್ತು ಮಗು ನೋಡ್ಕೋತೀರಾ? ನಾನು ಹೊರಗಡೆ ಹೋಗ್ಬೇಕು. ರಾತ್ರಿ ಇಷ್ಟೊತ್ತಿನಲ್ಲಿ ಎಲ್ಲ ಹೊರಗಡೆ ಹೋಗ್ಬೇಕು ನಿಮ್ಗೆ? ಕಾರ್ತಿಕ್ನ ನೋಡಕ್ಕೆ. ಯಾಕೆ? ಅವ್ರನ್ನ ಬೇರೆ ಸೆಲ್ಲಲ್ಲಿ ಹಾಕಿದ್ರಲ್ಲ, ಅವ್ರ ಜೊತೆ ಕೈದಿಗಳು ಅವ್ರ ಮೇಲೆ ಹಲ್ಲೆ ಮಾಡಿದಾರಂತೆ. ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆಯಂತೆ. ಹೌದಾ? ಕಾರ್ತಿಕ್ನ ಇಂದ್ರ ಅವರು ಇರೋ ಸ್ಟೇಷನ್ಗೆ ಶಿಫ್ಟ್ ಮಾಡಿದಾರಂತೆ. ವಿಷಯ ಕೇಳಿ ನೆಮ್ಮದಿಯಾಗಿರಕ್ ಆಗ್ತಿಲ್ಲಮ್ಮ. ಹೆಚ್ಚಿಗೆ ತೀರ್ತಾನೆ ಹೇಳಿದ್ರು. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿ ತನಕ ಮಗು ನೋಡ್ಕೊಳ್ಳಿಮ್ಮ. ಅವ್ರನ್ನ ನೋಡೋವರೆಗೂ ನನಗ್ ನೆಮ್ಮದಿ ಇಲ್ಲ. ಬೇಡ, ಮಗು ನೋಡ್ಕೊಳ್ಳೋದಕ್ಕೆ ಶಂಕರಣ್ಣ ಹೇಳ್ತೀನಿ. ವಿಷಯ ಕೇಳಿ ನನಗೂ ಇಲ್ಲಿ ಇರೋದಕ್ಕೆ ಮನಸ್ಸಾಗ್ತಾ ಇಲ್ಲ. ನಾನು ಸ್ಟೇಷನ್ಗೆ ಬರ್ತೀನಿ, ಕಾರಲ್ಲಿ ಹೋಗೋಣ. ಅಮ್ಮ, ಮುಖ ಏನು ನೋಡ್ತಿದ್ಯಾ? ನಡಿ ಹೋಗೋಣ. ಬನ್ನಿ ನಚಿಕೇತ್, ಊಟ ಮಾಡಿ. ನನಗೆ ಬೇಡ ಮೇಡಮ್. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೋಗಿದೆ. ಸೊ ನಾನು ಊಟ ಮಾಡ್ತಾ ಇದ್ದೀನಿ. ನಿಮಗೂ ಊಟ ಇದೆ, ನೀವು ಮಾಡ್ಬೋದು. ಹೇಗಿದ್ದೀರಾ ಕಾರ್ತಿಕ್? ತೊಂದರೆ ಇಲ್ಲ, ಹುಷಾರಾಗಿದ್ದೀನಿ. ನನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ನಿಮ್ಗೇನಾದ್ರು ಅಪಾಯ ಆಗೋಗಿದ್ರೆ ನಿಮ್ಮ ಹೆಂಡತಿ ಸುಮ್ಮನೆ ಬಿಡ್ತಿದ್ಲೇನ್ರಿ? ನಾನು ಕೊಂದೇ ಹಾಕ್ಬಿಟ್ಟಿರೋಳು. ನನ್ನ ಕಸ್ಟಡಿನಲ್ಲಿರೋರು ನಾನು ಸಾಯಿಸ್ತೇ ತಾವಾಗ ತಾವು ಸಾಯಕ್ ಸಾಧ್ಯನೇ ಇಲ್ಲ. ಕಾರ್ತಿಕ್, ಇವಾಗ ಹೇಗಿದೆ? ತೊಂದರೆ ಇಲ್ಲ. ಆ ಕ್ರಿಮಿನಲ್ಸು ನಿಮ್ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅವ್ರ ಉದ್ದೇಶ ನಿನ್ನ ಕೊಲ್ಲಬೇಕು ಅನ್ನೋದೇ ಆಗಿತ್ತು. ನಂಗೆ ಅರ್ಥ ಆಗ್ತಾ ಇಲ್ಲ, ಅವ್ರು ಯಾಕೆ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾರೆ? ಅದಕ್ಕೆ ಬಲವಾದ ಕಾರಣ ಇರಬೇಕಲ್ವಾ? ನೀನು ಊಹೆ ಸರಿ ಕಾರ್ತಿಕ್. ನಮ್ಗೆ ಇವಾಗ ಒಂದು ಮುಖ್ಯವಾದ ಕ್ಲೂ ಸಿಕ್ಕಿದೆ. ಪದ್ಮಿನಿ ಕೊಲೆಯ ಸಂದರ್ಭದಲ್ಲಿ ಆ ಗುಡ್ಡದ ಹತ್ರ ಅನುಮಾನಾಸ್ಪದವಾಗಿ ಒಂದು ಕಾರ್ ನಿಂತಿದ್ದು ನಮಗೆ ಗೊತ್ತಾಗಿದೆ. ಹೌದಾ? ನಮ್ಮ ಹತ್ರ ಕಾರ್ ನಂಬರ್ ಇದೆ, ನಾವು ಕಾರ್ ಓನರ್ನ ಈಸಿಯಾಗಿ ಹಿಡ್ದಾಕ್ಬೋದು. ಇಲ್ಲಿ ತನಕ ಇಷ್ಟು ಪ್ರೋಗ್ರೆಸ್ ಆಗಿದೆ. ನೀವು ಹೇಳೋದೆಲ್ಲ ಕೇಳಿದ್ರೆ ಈ ಕೊಲೆ ಕೇಸ್ನಲ್ಲಿ ಹೊರಗಿನ ವ್ಯಕ್ತಿ ಯಾರೋ ಭಾಗಿಯಾಗಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನು ನಿರಪರಾಧಿ ಅಂತ ಪ್ರೂವ್ ಆದರೆ ಆ ಪಾಪಿ ಯಾರು ಅಂತ ಪತ್ತೆ ಹಚ್ಬೋದು. ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ತನ್ನನ್ನು ತಾನು ಉಳಿಸ್ಕೊಳ್ಳೋಕ್ಕೆ ನನ್ನ ಮುಗಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ನನಗೆ ಅನ್ಸುತ್ತೆ. ಕಾರ್ತಿಕ್, ಸರಿ
ಹಾಕಿದ್ದೀರಾ? ನಿಮ್ಗೇನು ಆಗಿಲ್ಲ ತಾನೆ? ಗಾಬರಿ ಆಗ, ನಂಗೇನು ಆಗಿಲ್ಲ. ಏನೋ ಆಗಿದೆ ನಿಮ್ಗೆ? ನೆಮ್ಮದಿ ಯಾಕೆ ನಿದ್ದೆನೂ ಮಾಡಕ್ ಬಿಡಲ್ವಲ್ಲೋ? ಕೆಳಗಡೆ ಬನ್ನಿ ಅಂತ ಯಾಕೆ ಮೆಸೇಜ್ ಮಾಡಿದೆ? ಅಯ್ಯೋ ಕ್ರೇಜಿ. ನೋಡಿ ಇಲ್ಲಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ. ಟೈಮ್ ಈಗ 12 ಗಂಟೆ. ಹೌದು, ಅದಕ್ಕೇನಂತೆ, ಪ್ಲೀಸ್ ತಗೊಳ್ಳಿ. ಎರಡು ಸ್ಟ್ರಾ ಯಾಕೆ? ಹ್ಞೂ, ಒಂದು ನಿಮಗೆ, ಇನ್ನೊಂದು ನನ್ನ ಗಂಡಂಗ. ಅಲ್ಲ ಅಲ್ಲ, ನನಗೆ ಜಗತ್ ಬಿಟ್ಟ ಅಂದ್ರೆ ನಿನ್ಗೆ ಅಂತ. ನಿನ್ಗೆ ಮೇಡಮ್ ಪ್ಲೀಸ್ ತಗೊಳ್ಳಿ, ಒಂದೇ ಗ್ಲಾಸು ಎರಡು ಸ್ಟ್ರಾ. ಬೇಡ, ಕೊಟ್ಟೆ ಬಿಡ್ತೀನಿ ನಿಮ್ಗೀಗ. ಈಗ ಏನಾಯ್ತು? ನನ್ನೇನು ಅಂತ ತಿಳ್ಕೊಂಡಿದ್ಯ ನೀನು? ಅರೆ ಕ್ರೇಜಿ. ಏನಿಲ್ಲ, ಈಗ ಎಚ್ಚರ ಆಯ್ತು. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯೇ ಮೀರಾ? ಇದೇನೇ ಇದು ಜ್ಯೂಸು? ಅಲ್ಲ, ಎರಡೆರಡು ಸ್ಟ್ರಾಬೆರಿ ಏನಿತ್ತು ಯಾರಿಗೆ ಯಾಕೆ? ಮಿಡ್ ನೈಟ್ ರೊಮ್ಯಾನ್ಸ್ ಜಗನ್ನಾಥ್. ರೊಮ್ಯಾನ್ಸ್? ನಾನು ಮತ್ತೆ ನೀವು ಪ್ರೀತಿ ಹಂಚ್ಕೊಳ್ಳೋದ್ ಬೇಡ್ವಾ? ಅದಕ್ಕೆ ಜ್ಯೂಸ್ ರೆಡಿ ಮಾಡಿದೆ. ನಿಂಗ್ ನನ್ನ ಕಂಡ್ರೆ ಎಷ್ಟು ಪ್ರೀತಿನೇ ಮೀರಾ. ಲವ್ ಯು ಸೋ ಮಚ್. ಥ್ಯಾಂಕ್ಸ್ ಜಗನ್ನಾಥ್. ಆದ್ರೆ ಮೀರಾ, ಈ ಮಧ್ಯರಾತ್ರಿ ಜ್ಯೂಸ್ ಯಾಕೆ ಮಾಡಿದೆ ಅಂತ ಅರ್ಥ ಆಗ್ತಿಲ್ಲ. ಪ್ರೀತಿ ಅನ್ನೋದು ಯಾವಾಗ ಬೇಕಾದ್ರೂ ಒಪ್ಪೋದಲ್ವಾ ಜಗನ್ನಾಥ್? ಪ್ರೀತಿಗೆ ಹೊತ್ತು ಗೊತ್ತು ಏನು? ಬನ್ನಿ ಬನ್ನಿ. ಸರಿ ಸರಿ, ಇಷ್ಟೊತ್ತಿನಲ್ಲಿ ಒಂಥರ ಜ್ಯೂಸ್ ಕುಡಿಯೋದಕ್ಕೂ ಮಜಾ ಇರುತ್ತೆ. ಯಾಕೆ? ನಿನ್ನೆ ರಾತ್ರಿ ಕಾರ್ತಿಕ್ಗೆ ಏನಾಯ್ತು ಅಂತ ಹೆದರೋಗಿದ್ದಾಗ ನಾನು ನಿನ್ನ ಜೊತೆಲಿದ್ದೀನಿ ಬಾ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋದ್ರಲ್ಲ, ತುಂಬ ಥ್ಯಾಂಕ್ಸ್ ಅಮ್ಮ. ನಾನು ನನ್ನ ಪಾಡಿಗಿರ್ತೀನಿ. ಎಲ್ಲ ಸಂಬಂಧಗಳು ಮುರಿದು ಹೋಯ್ತು, ಇನ್ಯಾವ ಬಾಂಧವ್ಯಗಳು ಉಳಿದಿಲ್ಲ ಅಂತ ನೀವು ಸಾವಿರ ಹೇಳ್ಬೋದು. ಆದರೆ ಕಾರ್ತಿಕ್ಗೆ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ನಿಮ್ಮ ಮನ್ಸು ಕರ್ಗಿ ಆ ಮಗುನ ನೋಡಬೇಕು ಅನ್ನೋ ಅಕ್ಕರೆ ಹುಟ್ಟಲ್ಲ. ಅದು ಮಾ ತಾಯಿ ಹೃದಯ ಅಂದರೆ. ಕಾರ್ತಿಕ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತಲ್ಲಮ್ಮ. ಸುಳ್ಳು, ನನಗೆ ಅವನ ಬಗ್ಗೆ ಯಾವ ಪ್ರೀತಿನೂ ಇಲ್ಲ. ಯಾಕಮ್ಮ ನಾಟಕ ಮಾಡ್ತೀರಾ? ಅವ್ರ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ರಾತ್ರೋರಾತ್ರಿ ಯಾಕೆ ಬರ್ತಿದ್ರಿ ಹೇಳಿ? ನಾನು ಅಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ ಇತ್ತು. ಏನು? ಕಾರ್ತಿಕ್ ಮೇಲೆ ಹಲ್ಲೆ ಆದಮೇಲೆ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಯಾಕೆ ಅಂದರೆ
ಅವನಿಗೆ ಶಿಕ್ಷೆ ಆಗೋದಕ್ಕಿಂತ ಮುಂಚೆ ಅವನಿಗೆ ಏನು ಆಗಬಾರದಲ್ವಾ? ಅದಕ್ಕೆ